ಉಪವಸತಿ ಇತಿ ಉಪವಾಸ ಅಂದ್ರೆ ನಮ್ಮನ್ನ ನಾವು ಚೆನ್ನಾಗಿ ಅರ್ಥೈಸಿಕೊಳ್ತಕ್ಕಂತ ಒಂದು ಸಂದರ್ಭ. ನೀವು ಸಿಂಪಲ್ ಯೋಚನೆ ಮಾಡಿ, ನಾವೆಲ್ಲರೂ ಉಪವಾಸ ಮಾಡ್ತೀವಿ, ಬೇಕೋ ಬೇಡೋ ಉಪವಾಸ ಮಾಡ್ತೀವಿ. 12 ಗಂಟೆಗೆ ನಿಮ್ ಊಟ ಬರಬೇಕು ಅಥವಾ ನಿಮ್ ಶೆಡ್ಯೂಲ್ ಫುಡ್ 12 ಗಂಟೆ, 4:30 ಕೆಲಸ ಇದೆ ಅಂದ್ರೆ ನೀವು ಆ ತರ ಉಪವಾಸವನ್ನ ಫೋರ್ಸ್ಫುಲ್ ಆಗಿ ಮಾಡಿದಾಗ ನಿಮ್ಮ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ಬಿಡುತ್ತೆ. ಅದೇ ನೀವು ಉಪವಾಸವನ್ನ ಸೆಲ್ಫ್ ಡಿಸಿಷನ್ ಅಲ್ಲಿ ತಗೊಂಡ್ ಮಾಡಿದಾಗ, ಎಸ್ ನಾನು ಇವತ್ತು ರಾತ್ರಿವರೆಗೂ ಏನನ್ನು ತಿನ್ನಲ್ಲ, ನಾಳೆ ಬೆಳಿಗ್ಗೆ ಸೂರ್ಯ ನೋಡೋವರೆಗೂ ನಾನೇನು ತಿನ್ನಲ್ಲ, ಅಥವಾ ರಾತ್ರಿ 10 ಗಂಟೆ 6 ಗಂಟೆ ಹೀಗೆ ನನ್ನದೇ ಆದಂತಹ ಒಂದು ಟೈಮ್ ನಿಗದಿಯನ್ನು ಮಾಡ್ಕೊಂಡು ಅಲ್ಲಿವರೆಗೂ ತಿನ್ನಲ್ಲ ಅನ್ನೋ ಸಂಕಲ್ಪ. ಸಂಕಲ್ಪ ಅಂದ್ರೆ ಸೆಲ್ಫ್ ಡಿಸಿಷನ್ ಮೇಕಿಂಗ್ ಅಂತದ್ದು ಅಷ್ಟೇ, ನಥಿಂಗ್ ಮೋರ್ ನಥಿಂಗ್ ಲೆಸ್. ನೀವು ಅದನ್ನು ಮಾಡ್ಕೊಂಡ್ ಬಿಟ್ಟಾಗ ನಿಮ್ಗೆ ಯಾವುದೇ ಪ್ಯಾಲೋಸ್ ರಿಫ್ಲೆಕ್ಸ್, ಗ್ಯಾಸ್ಟ್ರಿಕ್ ಎನ್ಝೈಮ್ ಉತ್ಪನ್ನ ಆಗತಕ್ಕಂಥದ್ದು, ಊಟ ನೋಡೋ ಲಾಲಾಸ್ರವಾಗ್ತಕ್ಕಂಥದ್ದು ಇದ್ಯಾವುದೂ ಬರಲ್ಲ. ಸೊ ಹಾಗಾಗಿ ನೀವು ನೋಡಿರ್ಬೇಕು ಸಾಧುಗಳು ಸಂತಗಳು ಸಂತರು ಹಿರಿಯರೆಲ್ಲನೂ ದಿನಗಳಗಟ್ಟಲೆ ವರ್ಷಗಳಗಟ್ಟಲೆ ಉಪವಾಸ ಮಾಡೋದು ಅಂದ್ರೆ ಇಟ್ ಇಸ್ ಅ ಕೇಕ್ ವಾಕ್ ಟು ದೆಮ್. ನಮಗೆ ತುಂಬಾ ದೂರದ ಬೆಟ್ಟ, ನಮಗೆ ಸಾಧ್ಯನೇ ಇಲ್ಲ ಅಂತ ನೀವು ಡಿಸಿಷನ್ ತಗೊಂಡಿದ್ದೆ ಆದ್ರೆ, ನಾನು ಇದನ್ನ ಮಾಡಬಲ್ಲೆ ಅಂತಕ್ಕಂಥ ಸಂಕಲ್ಪ ನಿಮಗೆ ನೀವು ಮಾಡ್ಕೊಂಡಿದ್ದೆ ಆದ್ರೆ, ಎಂಥದ್ದೇ ವ್ಯಕ್ತಿ if he is fit in the brackets of doing fasting, he can fast. Okay, Anwar avare, ee sandarbhadalli pratiyondu dharmadalliyu kuda aantarika shuddhi annodakke sakashtu pramukhyatena kortivi. Horagina shuddhiyana naavu snanaadi karmaadigalinda madodrinda enu horagina shuddhi agutte, aadre aantarika shuddhige adrade adantha ondu pramukhyate ide. Nivagle helta idde, nan pade pade adanna helta idene, enandre devarige tumba hatra agodu antadu ee aantarika shuddhi yav riti agutte ant heli. Iga eshtondu aantarika shuddhi andre, ಈಗ ಒಬ್ಬ ನಮ್ಮ ಅಂದ್ರೆ ಟೈಮಿಂಗ್ಸ್ ಕರೆಕ್ಟ್ ಆಗಿ ಒಂದು 4:30 ಆಯ್ತು ಅಂದ್ರೆ ಅಜಾನ್ಗೆ ಅಂತ, 1 ನಿಮಿಷ ಆ ಕಡೆ 1 ನಿಮಿಷ ಈ ಕಡೆ, ಒಂದು ಆ ಕಡೆ ಒಂದು ಅಜಾನ್ ಆದ ತಕ್ಷಣ ಅವ್ರು ಸ್ಟಾಪ್ ಮಾಡ್ತಾರೆ, ಒಟ್ಟೆ ಅವ್ರು ತಿಂತಾ ಇದ್ರು ಅಲ್ಲಿ ಸ್ಟಾಪ್ ಮಾಡ್ತಾರೆ. ಅದ್ರಿಂದ ಇದು ಒಂದು ಒಂದು ಅಂದ್ರೆ ಇದಾದ್ಮೇಲೆ ಪ್ರೇಯರ್ಗಳು ಅಂದ್ರೆ ನೀವು ಒಂದು ಸತಿ ಇಲ್ಲಿ ಪ್ರೇಯರ್ ಮಾಡಿದ್ರೆ ನಾರ್ಮಲ್ ಆಗಿ ನಮ್ಗೆ 5 ಟೈಮ್ಸ್ ಎ ಡೇ ಪ್ರೇಯರ್ ಇರುತ್ತೆ. ಸೊ ಇದರಲ್ಲಿ ಈಗ ಸ್ಪೆಷಲ್ ಆಗಿರುತ್ತೆ ತರಾಹವಿ ಅಂತ ಸ್ಪೆಷಲ್ ಇದೆ ಅಂದ್ರೆ 20 ರಕಾತ್ ಏನ್ ನಾವು 4 ಟೈಮ್ಸ್ 5 ಟೈಮ್ಸ್ ಮಾಡ್ತಿರೋ ರಂಜಾನ್ ಅಲ್ಲಿ ಸ್ಪೆಷಲ್ ರಂಜಾನ್ ಅಲ್ಲಿ ಸ್ಪೆಷಲ್ ಆಗಿರುತ್ತೆ. ಅದೇ ರೀತಿ ನೈಟ್ ಪ್ರೇಯರ್ಸ್ ತಹಜ್ಜುದ್ ಅಂತ ಕರಿತೀವಿ ನೈಟ್ ಪ್ರೇಯರ್ಸ್ ಎಲ್ಲ, ಇದಕ್ಕೆಲ್ಲ ಸ್ಪೆಷಲ್ ಆಗಿ ಅದೇ ರೀತಿ ದಿಕ್ರ್ ಅಂದ್ರೆ ನಾವು ಸ್ಮರಣೆಯಲ್ಲಿರೋದು ದೇವರ ಸ್ಮರಣೆಯಲ್ಲಿರೋದು ಇದೆಲ್ಲ ಕಾರ್ಯಗಳಿಗೆ ಜಾಸ್ತಿಯಾಗಿ ಗೊತ್ತು ಅಂದ್ರೆ ಯಾವುದೇ ಪಾಪಕೃತ್ಯಗಳನ್ನು ಮಾಡಬಾರದು. ಇದನ್ನ ಮಾತ್ರ ಅಲ್ಲಿ ಸ್ಪೆಷಲ್ ಆಗಿರುವಂತಹ ಕೆಲವು ಕಾರ್ಯಗಳು ರಂಜಾನಿಗೆ ಮಾತ್ರವಿದೆ. ಅದೇ ರೀತಿ ಆ ರೀತಿ ದಾನ ಧರ್ಮಗಳು, ನೀವು ದಾನ ಧರ್ಮ ಹೆಚ್ಚಾಗಿ ನೀವು ನೋಡಬಹುದು ಅಂದ್ರೆ ರಂಜಾನ್ ಒಂದು ತಿಂಗಳಲ್ಲಾಗಿರುತ್ತೆ ದಾನ ಧರ್ಮ ಹೆಚ್ಚಾಗಿ ಎಲ್ಲ ನಡೀತಾ ಇರೋದು ಅಂದ್ರೆ ದಾನ ಧರ್ಮ ಮುಖಾಂತರ ಅವರ ಪಾಪಕೃತ್ಯ ಕಮ್ಮಿ ಮಾಡಿ ಅಂದ್ರೆ ಅವರು ಅವರು ಈ ಹಸಿವು ನಮ್ಗೆ ಇನ್ನೊಂದು ಮುಖ್ಯ ಇದಂದ್ರೆ ಸ್ವಂತ ಈಗ ಶ್ರೀಮಂತರಾಗಿರ್ಲಿ ಬಡವಾಗಿರ್ತಿ, ಈಗ ಶ್ರೀಮಂತರಿಗೆ ಹೊಟ್ಟೆ ಹಸಿ ಅವರು ಈ ರೀತಿ ರೂಲ್ಸ್ ಅಂದ್ರೆ ಅವರಿಗೆ ಹೊಟ್ಟೆ ಹಸಿ ಗೊತ್ತಿರಲ್ಲ. ಈಗ ಅವ್ರೇನ್ ಮಾಡ್ತಾರೆ ಹೊಟ್ಟೆ ಹಸಿವಿನಿಂದ ಇದ್ರೆ ಅವಾಗ ಬಡವರಿಗೆ ಎಷ್ಟು ಕಷ್ಟ, ಒಂದು ಹೊತ್ತಿನ ಊಟದ ಮಹತ್ವ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಅವ್ರೇನ್ ಮಾಡ್ತಿದ್ದು ಅದು ಮಾತ್ರ ಅಲ್ಲ, ನಮ್ದೇನಂದ್ರೆ ಒಂದು ಸೋಷಿಯಲ್ ಗ್ಯಾದರಿಂಗ್ ಅಂತೆ ಅಂದ್ರೆ ನಾವು ಇಫ್ತಾರ್ ಅಂದ್ರೆ ನಾವು ಇಫ್ತಾರ್ ಕೂಟ ಅಂತ ಹೇಳ್ತಾರೆ, ಅದು ಯಾವಾಗ ಒಬ್ಬರೇ ಮಾಡಲ್ಲ, ಅದರಿಂದ ಎಲ್ಲರೂ ಈಗ ಶ್ರೀಮಂತ ಆಗಿದೆ ಎಲ್ಲರೂ ಒಂದೇ ತಟ್ಟೆಯಲ್ಲಿ ಸಹ ಭೋಜನ ಒಟ್ಟಿಗೆ ಕೂತ್ಕೊಂಡು, ಯಾರು ನಾವು ಶ್ರೀಮಂತ ಬಡವ ಬಲ್ಲಿದ ಅಂತ ನೋಡಿದೀನಿ ಎಲ್ಲ ಒಟ್ಟಿಗಾಗಿ ನಾವು ಒಂದು ಕೂತ್ಕೊಂಡು ತಿಂತಾ ಇರ್ತೀವಿ. ಅದೇ ಸೋಷಿಯಲ್ ಗ್ಯಾದರಿಂಗ್, ನಾವು ಎಲ್ಲ ಇನ್ನೊಬ್ಬರ ಬಗ್ಗೆ ಮನೆಗೆ ಹೋಗ್ಬೇಕು, ಅವ್ರ ಹತ್ರ ಒಳ್ಳೆ ಮಾತಾಡಬೇಕು, ಇದೆಲ್ಲ ಮೈನ್ ಆಗಿ ನಾವೇನು ಕಲಿಸ್ತಾ ಇದೀವಿ ರಂಜಾನ್ ಇಂದ ನಮ್ಗೆ ಕಲಿಸ್ತಾ. ಇದರಿಂದ ಏನಾಗುತ್ತೆ, ನಮ್ಗೆ ಸೋಷಿಯಲ್ ಗ್ಯಾದರಿಂಗ್ ಅಂದ್ರೆ ಒಂದು ಸೋಷಿಯಲ್ ಬಾಂಡಿಂಗ್ಸ್ ಇರುತ್ತೆ, ಅದೇ ರೀತಿ ಇನ್ನೊಬ್ಬರ ಎಷ್ಟೊಂದು ಸಹನೆ ಅಂದ್ರೆ ನಮ್ಗೆ ಸೆಲ್ಫ್ ಕಂಟ್ರೋಲ್ ಸಿಗುತ್ತೆ, ಮತ್ತೆ ನಮ್ಗೆ ಸಹಾನುಭೂತಿ ಇನ್ನೊಬ್ಬರ ಬಗ್ಗೆ, ಸೊ ಸಿಂಪತಿ ಇದೆಲ್ಲ ಈ ಒಂದು ರಂಜಾನ್ ಮುಖಾಂತರ ನಾವು ಪಡೆಯಲು ಸಾಧ್ಯವಾಗುತ್ತೆ. ಓಕೆ, ಖಾದ್ಯಗಳ ಬಗ್ಗೆ ಉಲ್ಲೇಖ ಮಾಡಿದ್ವಿ, ಸಾಕಷ್ಟು ವಿಭಿನ್ನವಾದಂತಹ ಖಾದ್ಯಗಳನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ ಅಂತ, ಅದರ ಬಗ್ಗೆ ಕೂಡ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತೇನೆ. ಜೊತೆಗೆ ಕಿಶೋರ್ ಅವರೇ, ಈ ಸಂದರ್ಭದಲ್ಲಿ ಡಯಟ್ ಫುಡ್ ಎಸ್ಪೆಷಲಿ ಡ್ರೈ ಫ್ರೂಟ್ಸ್ ಅನ್ನ ತಿಂತಾರೆ ಅಂತ, ಅದನ್ನ ಯಾಕೆ ತಿಂತಾರೆ ಅಂತ ನಿಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಂದರ್ಭದಲ್ಲಿ ವಿಶೇಷ ಖಾದ್ಯಗಳನ್ನ ಮಾಡ್ತಾರೆ. ಅವರು ಹೇಳ್ತಾ ಇದ್ರು ಸಹಪಂಕ್ತಿ ಮಾಡ್ತೀವಿ, ಒಟ್ಟಿಗೆ ಕೂತ್ಕೊಂಡು ಭೋಜನ ಕೂಡ ಮಾಡ್ತೀವಿ, ಎಲ್ಲರೂ ಖುಷಿ ಖುಷಿಯಾಗಿ ಕಾಲ ಕಳಿತೀವಿ ಅಂತ. ಈ ಒಂದು ಭೋಜನದ ಮಹತ್ವ ಏನು, ಇದರ ಬಗ್ಗೆ ತಿಳಿಸ್ಕೊಡ್ತಾರೆ ಪುಟ್ಟ ವಿರಾಮದ ನಂತರ. ಹೊಸ ಮನೆಯನ್ನು ಕಟ್ಟಬೇಕು ಅಂತ ಮೊದಲು ಏನ್ ಪ್ಲಾನ್ ಮಾಡಿದ್ದು, ಅದಕ್ಕಿಂತ ದೊಡ್ಡ ಸಮಸ್ಯೆಗಳನ್ನು ನನ್ನನ್ನು ಎದುರು ಹಾಕಲಿಕ್ಕೆ ಶುರು ಮಾಡಿದವು. ದುಡ್ಡು ಹುಟ್ಟತ್ತೆ, ಆದ್ರೆ ಮತ್ತೆ ಅದು ಬಡ್ಡಿ ಸೇರಿಸಿ ಮತ್ತೆ ಡಬಲ್ ಆಗಲಿಕ್ಕೆ ಶುರುವಾಯಿತು. ಅಂತ ಪರಿಸ್ಥಿತಿ ನಾನು ಮನೆ ಕಟ್ಟಿಸಿದ ನಂತರ ಎದುರಿಸಿದೆ. ಸುಮಾರು 6-7 ವರ್ಷಗಳಿಂದ ದಿನದಿನಕ್ಕೆ ಆ ಸಾಲ ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು.
ಈ ಒಂದು ಸರಳ ವಾಸ್ತುವಿನ ಪರಿಹಾರದ ಒಂದು ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದಾಗ ಮೊದಲಿರತಕ್ಕಂತಹ ಎಲ್ಲಾ ಸಮಸ್ಯೆಗಳು ಕೂಡ ಇವತ್ತು ನನಗೆ ಪ್ರತಿ ದಿವಸಕ್ಕೂ ನನ್ನಲ್ಲಿ ಚೇಂಜಸ್ ಕಾಣ್ತಾ ಹೋಯ್ತು. ಯಾವ ಸಮಸ್ಯೆ ಬಂದರೂ ಅದನ್ನ ಎದುರಿಸ್ತೀನಿ ಅಂತಕ್ಕಂತ ಧೈರ್ಯ ನನ್ನಲ್ಲಿ ಕೊಟ್ಟದ್ದು ಈ ಒಂದು ಸರಳ ವಸ್ತುವಿನ ಪರಿಹಾರ. ಅದಕ್ಕೆ ಗುರುಜಿ ಅಂದ್ರೆ ಇವತ್ತು ರಿಯಲಿ ಅವರು ನನ್ನ ಪಾಲಿನ ಎರಡನೇ ದೇವರು ಅಂತ ನಾನು ತಿಳ್ಕೊಂಡಿದ್ದೆ. ವೀಕ್ಷಿಸಿ ಸರಳ ಮನೆ, ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ಮನುಕುಲದ ಒಳಿತಿಗಾಗಿ ನೇರ ಪ್ರಸಾರದಲ್ಲಿ ಇಂದು ರಾತ್ರಿ 8 ಗಂಟೆಗೆ. ರಂಜಾನ್ ಆಚರಣೆ ಮಹತ್ವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ರಂಜಾನ್ ಸಂದರ್ಭದಲ್ಲಿ ವಿಶೇಷ ತಿನಿಸುಗಳನ್ನ ಮಾಡ್ತಾರೆ, ಅದು ಯಾವ್ಯಾವ ರೀತಿ ಮಾಡ್ತಾರೆ ಕೇಳೋಣ. ಓಕೆ ಅನ್ವರ್ ಅವರೇ, ಈ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರೆ ಒಟ್ಟಿಗೆ ಕೂತ್ಕೊಂಡು ಖುಷಿ ಖುಷಿಯಾಗಿ ಕಾಲ ಕಳಿತೀವಿ, ಒಟ್ಟಿಗೆ ಊಟ ಮಾಡ್ತೀವಿ ಅಂತ, ಈ ಊಟದಲ್ಲಿ ಖಾದ್ಯಗಳಿಗೆ ಅದರದೇ ಆದಂತಹ ಒಂದು ಮಹತ್ವ ಇದೆ, ಏನೇನ್ ಖಾದ್ಯಗಳಿರುತ್ತೆ ಅಂತ ಹೇಳಿ. ಸ್ಪೆಷಲ್ ಆಗಿ ಹಲೀಮ್ ಅಂತ ಒಂದು ಸ್ಪೆಷಲ್ ಆಗಿ ಒಂದು ಸ್ವೀಟ್ ಡ್ರಿಂಕ್ಸ್ ಮಾಡ್ತಾರೆ, ಅದೊಂದು ಸ್ಪೆಷಲ್ ಆಗಿರುತ್ತೆ. ಕಾರಣ ಇಂಡಿಯಾದಲ್ಲಿ ಇನ್ನು ಅರಬ್ ಕಂಟ್ರೀಸ್ ನೋಡಿದ್ರೆ ತುಂಬಾ ವೆರೈಟಿ ಆಗಿರುವಂತಹ ಇದು ಮಾಡ್ತಾರೆ, ಖಾದ್ಯಗಳನ್ನಿರುತ್ತೆ. ಸ್ಪೆಷಲ್ ಆಗಿ ರಂಜಾನಿಗೆ ಅಂತ ಸ್ಪೆಷಲ್ ತುಂಬಾ ವೆರೈಟಿ ಇದೆ. ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾವು ಡೇಟ್ಸ್, ಯಾಕೆ ನಾವು ಇದು ನಮ್ಮ ಉಪವಾಸ ತೆರೆಯುವುದಾದ್ರೆ ಅದು ಡೇಟ್ಸ್ ತಿಂದು, ಅಂದ್ರೆ ಡೇಟ್ಸ್ ಅಲ್ಲಿ ಎಷ್ಟೊಂದು ಪ್ರೋಟೀನ್ ಇದೆ, ಎಷ್ಟೊಂದು ಕ್ಯಾಲ್ಸಿಯಂ ಇದೆ, ಅದೆಲ್ಲ ಸೈಂಟಿಫಿಕ್ ಗೊತ್ತಿರೋ ವಿಷಯ ಅದು ಆಗಿರುತ್ತೆ. ನಾವಂದ್ರೆ ಮೂರು ಅದು ತಿನ್ನುವುದು ಒಳ್ಳೇದು, ಅಂದ್ರೆ ಮೂರು ಡೇಟ್ಸ್ ಅನ್ನ ಅದರಲ್ಲಿ ಎಷ್ಟೊಂದು ಪವರ್ ಇದೆ. ಅದಕ್ಕೋಸ್ಕರ ನೀವು ಹೇಳಿದ್ದು ಅಂದ್ರೆ ನೀವು ಉಪವಾಸ ತೆರೆದ ತಕ್ಷಣ ಏನ್ ಕಂಡ ತಕ್ಷಣ ಎಲ್ಲ ತಿನ್ನೋದು ಆ ರೀತಿ, ಅದಕ್ಕೋಸ್ಕರ ಸಿಸ್ಟಮ್ ಏನಂದ್ರೆ ನಾವು ಡೇಟ್ಸ್ ಮುಖ್ಯ ಅಂತ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಸ್ವಲ್ಪ ಅದು ಪಾನಿ ಅಂದ್ರೆ ಹಲೀಮ ಏನೋ ಸ್ವಲ್ಪ, ಆಮೇಲೆ ಅಂದ್ರೆ ಸ್ವಲ್ಪ ಸ್ವಲ್ಪ ಏನ್ ಮಾಡ್ತೀವಿ ನಾವು ತಿಂತೀವಲ್ಲ. ಅದಕ್ಕೋಸ್ಕರ ಈ ಇದ್ರಲ್ಲಿ ಮೈನ್ ಮುಖ್ಯ ಅಂದ್ರೆ ಇದು ರಂಜಾನ್ ಅಲ್ಲಿ ನಾವೆಲ್ಲ ಇದು ಸ್ಪೆಷಲ್ ಖಾದ್ಯವಲ್ಲಿ, ಆದ್ರೂ ನಮ್ ಅಡ್ವೈಸ್ ಏನಂದ್ರೆ ಓಕೆ ಇದೆಲ್ಲ ಮಾಡ್ತೀವಿ, ಆದ್ರೆ ನಮ್ಮ ಮೈನ್ ಅಜೆಂಡಾ ಏನಿರುತ್ತೆ ದೇವರ ಸಂಪ್ರೀತಿ ಅಂದ್ರೆ ಅದಕ್ಕೂ ಕಂಟ್ರೋಲ್, ನಾವ್ ಎಷ್ಟು ಟೇಸ್ಟ್ ಆಗಿದ್ದು ಮಾಡಿದ್ರು ಕಂಟ್ರೋಲ್ ಅಲ್ಲಿ ಇರಬೇಕು. ಈ ಕಂಟ್ರೋಲ್ ಇದಾಗಿ ಎಷ್ಟು ಉಪವಾಸ ಇದ್ರು ಆಮೇಲೆ ಇಷ್ಟ ಬಂದಂಗೆ ತಿನ್ಬಿಟ್ರೆ ನಾವ್ ಏನಂದ್ರೆ ನಮ್ಮ ಮೈನ್ ನಮ್ಮ ಏನು ಮಕ್ಸದ್ ಇರುತ್ತೆ ಅಂದ್ರೆ ಇದು ಅಜೆಂಡ್ ಇರುತ್ತೆ ಅದು ಇದು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ತುಂಬಾ ಐಟಮ್ ಮಾಡ್ತಾರೆ, ಆದ್ರೆ ನಾವು ಇದರಲ್ಲಿ ಲಿಮಿಟೆಡ್ ಆಗಿ ಮಾಡಬೇಕು ಅನ್ನೋದು ಎಲ್ಲರೂ ಮಾಡ್ತಾರೆ. ಆದ್ರೆ ಸ್ವಲ್ಪ ಜನ ಅದನ್ನ ಲಿಮಿಟ್ ಕ್ರಾಸ್ ಮಾಡಿ ಹೋಗ್ತಾರೆ, ಪಕ್ಷೆ ಆದ್ರೂ ಏನ್ ಮಾಡೋದು ಈ ಮೈನ್ ನಮ್ಮ ಅಜೆಂಡ ಮುಖಾಂತರನೆ ಏನಂತ ತುಂಬಾ ವೆರೈಟಿ ಮಾಡ್ತಾರೆ. ನೀವು ಅರೇಬಿಯನ್ ಕಂಟ್ರೀಸ್ ನೋಡಿದ್ರೆ ಅರೇಬಿಯಾದಲ್ಲ ತುಂಬಾ ವೆರೈಟಿ ವೆರೈಟಿ ವೆರೈಟಿ, ನೀವೇ ಹೇಳಿದ್ರೆ ಫೇಸರ್ ಟೋನ್ ಎಲ್ಲ ಈ ಸತಿ ಇಲ್ಲೆಲ್ಲ ತುಂಬಾ ವೆರೈಟಿಯಲ್ಲಿ ಇರುವಂತಹ ರಂಜಾನ್ ಸ್ಪೆಷಲ್ ಅಂತ ತುಂಬಾ ವೆರೈಟಿಯಲ್ಲಿ ಮಾಡ್ತಾರೆ. ಓಕೆ ಕಿಶೋರ್ ಅವರೇ, ಉಪವಾಸ ಬಿಟ್ಟಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ನಾವು ಖರ್ಜೂರವನ್ನ ತಿಂದು ಉಪವಾಸವನ್ನ ಬಿಡ್ತೀವಿ ಅಂತ ಹೇಳಿ, ಏನೇನು ಖಾದ್ಯಗಳನ್ನು ತಿನ್ಬೇಕಾಗುತ್ತೆ? ವಾಟ್ ಇಸ್ ದ ಲಾಜಿಕ್ ಅಂಡ್ ಅನಾಲಜಿ ಏನಪ್ಪಾ ಅಂದ್ರೆ ಇಟ್ಸ್ ಅ ಗುಡ್ ನ್ಯೂಟ್ರಿಯಂಟ್ ಫುಡ್. ಯಾಕಂದ್ರೆ 12 ಅವರು 14 ಅವರು 16 ಅವರೆಲ್ಲ ಫಾಸ್ಟ್ ಮಾಡ್ಬಿಟ್ಟಾಗ ನಿಮ್ಮ ಎನರ್ಜಿ ಲೆವೆಲ್ಸ್ ಡೌನ್ ಆಗಿಬಿಡ್ತಕ್ಕಂಥ ಸಾಧ್ಯತೆ. ಯಾವಾಗ ನೀವು ಫಾಸ್ಟಿಂಗ್ ನ ಬ್ರೇಕ್ ಮಾಡ್ತೀರಾ, ಸಾಮಾನ್ಯವಾಗಿ ಫಸ್ಟ್ ನೀರನ್ನು ಕುಡಿತಕ್ಕಂಥದ್ದು ಅತ್ಯಂತ ಅಲ್ಪ ಪ್ರಮಾಣದಲ್ಲಿ. ತದನಂತರ ಗ್ರೂಯಲ್ಸ್, ನಮ್ಮಲ್ಲಿ ಪಾಯಸ ಪಾರಿಡ್ಜ್ ಅಂತ ಏನ್ ಕರಿತೀವಿ, ಆ ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸ್ ಅನ್ನೋದು ಒಳ್ತಕ್ಕಂಥದ್ದು, ಅದಾದ್ಮೇಲೆ ನೀವು ಸಾಲಿಡ್ ಫುಡ್ಗೆ ಬಂತಕ್ಕಂಥದ್ದು. ಹೀಗೆ ತಗೊಂಡಾಗ ಖರ್ಜೂರ ಡೆಫಿನೆಟ್ಲಿ ಅದು ವಿರೋಧಿ ನಾನಲ್ಲ. ಯಾಕೆ ಖರ್ಜೂರ ಬೇಕು? ಇನ್ಸ್ಟೆಂಟ್ ಎನರ್ಜಿ ರೇಸ್. ಯಾರಿಗೆ ಫಾರ್ ಎಕ್ಸಾಂಪಲ್ ಎಲ್ಲಿ ಅದು ತುಂಬಾ ಉಪಯುಕ್ತ ಅಂದ್ರೆ, ಯಾರು ಅಭ್ಯಾಸನೇ ಇಲ್ಲಪ್ಪ, ಫಸ್ಟ್ ಟೈಮ್ ನಾನು ಉಪವಾಸ ಮಾಡ್ತಿದ್ದೀನಿ, ಇಂತಹ ದೊಡ್ಡ ಸಂಕಲ್ಪ 15 ದಿವಸ ಮಾಡಬೇಕು, 1 ತಿಂಗಳು ಮಾಡಬೇಕು ಅಂತ ಸಂಕಲ್ಪದಲ್ಲಿ ಅವನಿಗೆ ಲಾಲಾಸ್ರವ ಉಕ್ಕಿ ಬರ್ತಾ ಇರುತ್ತೆ. ಬಿಕಾಸ್ ಅದು ಪ್ರಕೃತಿಯ ಧರ್ಮ, ನಿಮ್ಗೆ ಇಷ್ಟವಾಗಿರತಕ್ಕಂತಹ ಖಾದ್ಯ ನೀವು ಮುಂದೆ ಬಂದಾಗ ನೀವು ತಿನ್ನಬಾರದು ಅಂದಾಗ ಲಾಲಾಸ್, ಬಿಕಾಸ್ ಆ ಮೈಂಡ್ ಸೆಟ್ ಆ ಹಂತಕ್ಕೆ ಪೂರ್ವ ನಿಯೋಜಿತವಾಗಿ ಪೂರ್ವ ಕಲ್ಪಿತವಾಗಿ ಸ್ಟೆಬಿಲೈಸ್ ಆಗಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಹೈ ಎನರ್ಜಿ ಫುಡ್ಸ್ ಆರ್ ವೆರಿ ಅಕ್ಸೆಪ್ಟಬಲ್ ಇನ್ಸ್ಟೆಂಟೇನಿಯಸ್ ಆಗಿ. ತುಂಬಾ ಹಸುವಾದಾಗಲೂ ಅಷ್ಟೇ, ನೀವು ಸ್ವಲ್ಪ ಕಡಲೆಕಾಯಿ ಬೀಜ ತಿನ್ಬಿಟ್ರು ಹೊಟ್ಟೆ ತುಂಬಿಡುತ್ತೆ ಅಂತ. ಬಟ್ ಯಾರು ಪರ್ಸಿಸ್ಟೆಂಟ್ ಆಗಿ ಫಾಸ್ಟ್ ಮಾಡ್ತಿರ್ತೀವಿ, ಫಸ್ಟ್ ಬ್ರೇಕ್ ಫಾಸ್ಟ್ ಅಂದ್ರೆ ತಿಂಡಿ ತಿನ್ಬಿಡುದು ಅಂತಲ್ಲ, ಅದರ ಅರ್ಥವೇ ಬ್ರೇಕಿಂಗ್ ದ ಫಾಸ್ಟ್, ಉಪವಾಸನ ಮುರಿಯುವ ಒಂದು ಪದ್ಧತಿ ಪ್ರಕ್ರಿಯೆಗೆ ಬ್ರೇಕ್ ಫಾಸ್ಟ್ ಅಂತ ಕರಿತೀವಿ. ನಮ್ಮ ನಾನ್ನೋಡಿ ಭಾಷೆಯಲ್ಲಿ ಬ್ರೇಕ್ಫಾಸ್ಟ್ ಅಂದ್ರೆ ಬೆಳಗ್ಗೆ ಪಲಾವ್ ತಿನ್ನು, ಚಪಾತಿ ತಿನ್ನು, ಪೂರಿ ತಿನ್ನು. ದಿಸ್ ಈಸ್ ನಾಟ್ ಬ್ರೇಕಿಂಗ್ ದ ಫಾಸ್ಟ್. ಉಪವಾಸನ ಮುರಿಯುವ ಪ್ರಕ್ರಿಯೆ ಫಸ್ಟ್ ಲಿಕ್ವಿಡ್ಸ್ ನ ತಗೊಳ್ಳಿ. ಸೊ ಅಲ್ಲಿ ನಿಮ್ಮ ಮೆಟಬಾಲಿಸಂನ, ಜೀರ್ಣ ಪ್ರಕ್ರಿಯೆಯನ್ನ, ಡೈಜೆಷನ್ ನ, ಎನ್ಝೈಮ್ಯಾಟಿಕ್ ಆಕ್ಟಿವಿಟಿಯನ್ನ ಸ್ಟೆಬಿಲೈಸ್ ಮಾಡತಕ್ಕ ಒಂದು ವಾತಾವರಣ ಆ ಹಂತದಲ್ಲಿ ಉತ್ಪನ್ನ ಮಾಡ್ತೀರಿ. ಅಂದ್ರೆ ಈ ಉಪವಾಸದಲ್ಲಿ ಹಂತ ಹಂತವಾಗಿ ಅಂದ್ರೆ ನಮ್ಮ ಹೊಟ್ಟೆಗೂ ಕೂಡ ಗೊತ್ತಾಗಬೇಕು ನಾವು ಏನ್ ಕನ್ಸ್ಯೂಮ್ ಮಾಡ್ತಾ ಇದೀವಿ. ರೆಟ್ರೋಸ್ಪೆಕ್ಟಿವ್ಲಿ ನೋಡಿ, ನೀವು ತುಂಬಾ ಉಪವಾಸ ಮಾಡ್ಬಿಡಿ, ಯಾರೇ ವ್ಯಕ್ತಿ ಆಗ್ಲಿ, ಒಂದು ಮಧ್ಯ ವಯಸ್ಸು 30 ವರ್ಷದ ವ್ಯಕ್ತಿಯನ್ನ ಉಲ್ಲೇಖ ಮಾಡೋದಾದ್ರೆ ತುಂಬಾ ಉಪವಾಸ ಮಾಡಿ ಹೊಟ್ಟೆ ತುಂಬಾ ತಿನ್ಬಿಡುವನಿ, ಅವ್ನು ತಿನ್ಲಿಕ್ಕೆ ಆಗೋದಿಲ್ಲ. 1. ಹಠಾಬಿ ತಿಂದ್ರೆ ವಾಂತಿ ಆಗುತ್ತೆ. 2.
ನಮ್ಮ ತ್ರಿ ಜೀರ್ಣಶಕ್ತಿ ಆಗೋದೆಲ್ಲ ಆಮಾಶಯ ಶೂಲೆ ಬರ್ತಕ್ಕಂಥದ್ದು, ಡೇಕರ್ಗೆ ಬರ್ತಕ್ಕಂಥದ್ದು, ತಿಕ್ತಾಮ್ಲ ಉದ್ಗಾರ ಬರ್ತದೆ, ಈ ತರದ ಉಪದ್ರವಗಳು ಅಥವಾ ಸೀಕ್ವಿಲೇಸ್ ಆಫ್ ಪ್ರಾಬ್ಲಮ್ಸ್ ಎಂದು ಕರಿತೀವಿ. ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೂ, ಪ್ರಾಣಿಗಳಿಗೂ ಕೂಡ ಬರುತ್ತೆ ಅಂತ. ಸೊ ಉಪವಾಸ ಮುರಿಯೋದೇ ಒಂದು ವಿಜ್ಞಾನಿಕ ವೈಜ್ಞಾನಿಕ ಪದ್ಧತಿ ಪ್ರಕ್ರಿಯೆ. ಆ ಹಂತದಲ್ಲಿ ನೀವು ವ್ಯವಸ್ಥಿತವಾಗಿ ಹೋದಾಗ ನಿಮ್ಗೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ತಿರ್ಗಾ ನಾಳೆ ಬೆಳಿಗ್ಗೆ ಇದೇ ಪ್ರೋಸೆಸ್ ಮಾಡ್ಬೇಕಲ್ಲ, ಅದಕ್ಕೆ ಶರೀರ ಸಜ್ಜಾಗಬೇಕು. ಯು ಹ್ಯಾವ್ ಟು ಟ್ರೈನ್ ಟೇಮ್ ಅಂಡ್ ಟ್ಯೂನ್ ದ ಬಾಡಿ. ಖಂಡಿತ. ಓಕೆ, ಕೊನೆಗೆ ಕೊನೆಯದಾಗಿ ಅನ್ವರ್ ಅವರು ಏನ್ ಹೇಳಕ್ ಇಷ್ಟಪಡ್ತೀರಿ ರಂಜಾನ್ ಉಪವಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ? ರಂಜಾನ್ ಈ ಉಪವಾಸದಲ್ಲಿರುವ ನಮ್ಗೆ ಕೇವಲ ಮನಃಶಾಂತಿ ಅಂದ್ರೆ ನಮ್ಮ ದೈಹಿಕವಾಗಿ ಮಾತ್ರ ಅಲ್ಲ, ಆಂತರಿಕವಾಗಿ ಶುದ್ಧಿ ಎಲ್ಲ. ಇದು ಮುಸಲ್ಮಾನಗಳೆಲ್ಲ ಬಾಂಧವರಿಗೆಲ್ಲ, ನಮ್ಮ ಹಿಂದೂ ಬಾಂಧವರಿಗೂ ಕ್ರೈಸ್ತ ಬಾಂಧವರಿಗೂ ಎಲ್ಲರಿಗೂ ಈ ಉಪವಾಸದಿಂದ, ಈ ಕೇವಲ ಉಪವಾಸ ಎಂದರೆ ನಾವು ನೀವು ಮಾಡ್ತಿರೋ ಉಪವಾಸ ಇಲ್ಲ, ಇದು ಕೇವಲ ಉಪವಾಸದ ಹೊಟ್ಟೆ ಹಸಿಯಿಂದ ಹೊಟ್ಟೆ ತಿಂದೆ ಅಂದ್ರೆ ಏನು ತಿಂದೇನಿರುವುದು ಮಾತ್ರ ಅಲ್ಲ, ಆಂತರಿಕ ನಮ್ಮ ಎಲ್ಲರೂ ಡಿವೈನ್ ಫೋರ್ಸ್ ಅಲ್ಲಿ ಬಿಲೀವ್ ಮಾಡೋದು ಅಂದ್ರೆ ಡಿವೈನ್ ಫೋರ್ಸಿನ ನಮ್ಮ ದೇವರೊಂದಿಗೆ ಹತ್ರ ಆಗಿ ನಮ್ಮ ಆತ್ಮಶಾಂತಿಯನ್ನು ಹುಡುಕೋದಾಗಿದೆ ಮೊದಲ. ಅದೇ ಇದನ್ನ ನಮ್ಮ ಒಂದು ಅಜೆಂಡಾ ಇದು. ಅದಕ್ಕೋಸ್ಕರ ಎಲ್ಲರೂ ನೀವು ಉಪವಾಸವನ್ನು ನೀವು ಇಡದಾದಾಗ ಅದಕ್ಕೆ ಕರೆಕ್ಟ್ ಆಗಿರೋ ಒಂದು ಮೆಥಡ್, ನಿಮ್ಗೆ ಎಲ್ಲಾ ಧರ್ಮದಲ್ಲಿ ಕರೆಕ್ಟ್ ಆಗಿರೋ ಮೆಥಡ್ ಇದೆ, ಆದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ಗೆ ಆಗಲ್ಲ ಅಂತೇಳಿ ಏನೋ ಒಂದು ಮಿಸ್ ಇದು ರೆಪ್ರೆಸೆಂಟ್ ಮಾಡ್ತೀವಿ. ಅದಕ್ಕಿಂತ ಅದನ್ನ ಏನು ಏನಕ್ಕೋಸ್ಕರ ಉಪವಾಸ ಇದೆ ಅದನ್ನ ನಾವು ಅದೇ ರೀತಿ ಫಾಲೋ ಮಾಡಬೇಕು ಎನ್ನುವುದಾಗಿದೆ ಒಂದಿದು. ಮತ್ತೆ ಎಲ್ಲರಿಗೂ ನಿಮ್ಮ ಎಲ್ಲರಿಗೂ ನಮ್ಮ ರಂಜಾನ್ ಹಬ್ಬದ ಶುಭಾಶಯಗಳು. ಇದು ಎಲ್ಲ ಈ ರಂಜಾನ್ ಹಬ್ಬದ ಎಲ್ಲರಿಗೂ ಶಾಂತಿ ತರಲಿ ಈ ಲೋಕಕ್ಕೆಲ್ಲ ಅಂತ ಇನ್ನು ನಾನು ಒಂದು ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಕೊನೆಯದಾಗಿ ಕಿಶೋರ್ ಅವರು, ಮೋಸ್ಟ್ ಇಂಪಾರ್ಟೆಂಟ್ ನಮ್ಮನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ಸಂದರ್ಭವೇ ಉಪವಾಸ. ಎನಿ ಕ್ಯಾಸ್ಟ್, ಎನಿ ಕ್ರೀಡ್, ಎನಿ ಸೆಗ್ಮೆಂಟ್ ಆಫ್ ಸೊಸೈಟಿ, ಉಪವಾಸ ಅಂತಕ್ಕಂಥದ್ದು ಟು ಅಂಡರ್ಸ್ಟ್ಯಾಂಡ್ ಆಸ್ ಬೆಟರ್ ಇನ್ ರೈಟ್ ವೇ ಅಂತಕ್ಕಂಥದ್ದು. ಆಮೇಲೆ ಆತ್ಮಶುದ್ಧಿ, ಶರೀರ ಶುದ್ಧಿ ಎರಡು ಆಗ್ತಕ್ಕಂಥ ವಿಶಿಷ್ಟ ಪಾರಂಪರಿಕ ವೈಜ್ಞಾನಿಕ ಪದ್ಧತಿ ಇದು ಅಂತಕ್ಕಂಥ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ರಂಜಾನ್ ಹಬ್ಬದ ಧಾರ್ಮಿಕ ಹಿನ್ನೆಲೆ, ಅದೇ ರೀತಿ ವೈಜ್ಞಾನಿಕ ಹಿನ್ನೆಲೆ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಡ್ರಿ. ಡಾಕ್ಟರ್ ಕಿಶೋರ್ ಅವರು ನಿಮಗೂ ಧನ್ಯವಾದಗಳು. ನಮಸ್ಕಾರ. ಅನ್ನರ್ ಅವರು ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಂದು ಹಬ್ಬ ಹರಿದಿನ ಆಚರಣೆಗಳಿಗೆ ಅದರದೇ ಆದಂತಹ ಒಂದು ಹಿನ್ನೆಲೆ ಇರುತ್ತೆ. ನಮ್ಮ ಇವತ್ತಿನ ಸಬ್ಜೆಕ್ಟ್ ಏನಿತ್ತು ಉಪವಾಸ, ಈ ಒಂದು ಉಪವಾಸಕ್ಕೆ ಅದರದೇ ಆದಂತಹ ಒಂದು ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ, ಅದೇ ರೀತಿ ಧಾರ್ಮಿಕ ಹಿನ್ನೆಲೆ ಕೂಡ ಇದೆ. ಈ ಕಾರ್ಯಕ್ರಮದ ಮೂಲಕ ಎರಡೂ ಹಿನ್ನೆಲೆಗಳನ್ನ ನೀವು ತಿಳ್ಕೊಂಡ್ರಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಸರಳ ಜೀವನ ನಂಬರ್ 871 ಎನ್ಡಿಎ ಲೈಟ್, ಡಾಕ್ಟರ್ ಮೋದಿ ಆಸ್ಪತ್ರೆ ರಸ್ತೆ, ಬಸವೇಶ್ವರ ನಗರ, ಬೆಂಗಳೂರು 560086. ಮೇಲ್ ಇಸ್ ಫೀಡ್ಬ್ಯಾಕ್ @ ಸರಳ ಜೀವನ್ ಡಾಟ್ ಕಾಂ. ವಾಟ್ಸ್ಆಪ್ ಮಾಡಲು 7899920111. ಹಣವಿಲ್ಲದ ಪುರುಷನನ್ನ ವೇಶ್ಯ ತೊರೆಯುತ್ತಾಳೆ, ಸೋತ ರಾಜನನ್ನ ಪ್ರಜೆಗಳು ತೊರೆಯುತ್ತಾರೆ, ಹಣ್ಣು ಬಿಡದ ಮರವನ್ನ ಪಕ್ಷಿಗಳು ತೊರೆಯುತ್ತವೆ. ನಿನ್ನಲ್ಲಿ ಸಾಮರ್ಥ್ಯ ಇರುವ ತನಕ ಮಾತ್ರ ನಿನಗೆ ಬೆಲೆ. ಚಾಣಕ್ಯ. ಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ಅನೇಕ ದೀರ್ಘಕಾಲೀನ ಸಮಸ್ಯೆಗಳಿಗೆ ಸರಳ ಮನೆ ಮದ್ದನ್ನು ಹೇಳ್ತಾ ಬರ್ತಿದ್ದೀನಿ. ಇವತ್ತು ನಾನು ನಿಮಗೆ ತಿಳಿಸತಕ್ಕಂತಹ ವಿಚಾರ ಚಳಿಗಾಲದಲ್ಲಿ ಬರತಕ್ಕಂತಹ ಅಜೀರ್ಣ. ಏನಪ್ಪಾ ಇದು, ಇಂಥ ಒಂದು ಸಬ್ಜೆಕ್ಟ್ ಅಜೀರ್ಣ ಅಜೀರ್ಣನೇ ಅಲ್ವಾ? ಯಾವಾಗಾದ್ರೆ ಏನು ಚಳಿಗಾಲ ಬಂತು ಅಂದ್ರೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಬಹಳ ಸ್ನಿಗ್ಧ ಪದಾರ್ಥಗಳನ್ನ ತಗೊಳ್ಬೇಕು ಅಂತ ಅನ್ಸುತ್ತೆ. ಬೋಂಡ ತಿನ್ಬೇಕು ಅನ್ಸುತ್ತೆ, ಬಜ್ಜಿ ತಿನ್ಬೇಕು ಅನ್ಸುತ್ತೆ, ಹಪ್ಪಳ ತಿನ್ಬೇಕು ಅನ್ಸುತ್ತೆ, ಸಂಡಿಗೆ ತಿನ್ಬೇಕು ಅನ್ಸುತ್ತೆ. ಇವೆಲ್ಲ ಸ್ವಲ್ಪ ಪರ್ಮಿಸಬಲ್ ಲಿಮಿಟ್ಸ್ ಆದ್ರೂ ಗೋಬಿ ಮಂಚೂರಿ ತಿನ್ಬೇಕು ಅನ್ಸುತ್ತೆ, ಕಬಾಬ್ ತಿನ್ಬೇಕು ಅನ್ಸುತ್ತೆ, ಫ್ರೆಂಚ್ ಫ್ರೈ ತಿನ್ಬೇಕು ಅನ್ಸುತ್ತೆ. ಇದು ನಿಮಗೆ ಮಾರಕ ಅಂತಕ್ಕಂಥ ವಿಚಾರ. ಯಥಾವತ್ ನಾನು ಹೇಳ್ತಕ್ಕಂತಹ ಸಾರಾಂಶ ಏನು ಅಂದ್ರೆ, ಬಾಡಿಗೆ ಹೆಚ್ಚಾಗಿ ಲೂಬ್ರಿಕೇಶನ್ ಇರಬೇಕು,
ಸ್ನಿಗ್ಧವಾದಂತಹ ಆಹಾರಗಳು ಇರಬೇಕು. ಮಧುರ ಆಹಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ಈವಾಗ ಫಾರ್ ಎ ನಾನ್ ಡಯಾಬೆಟಿಕ್ ಪರ್ಸನ್ ತಗೊಳ್ತಕ್ಕಂಥದ್ದು ಒಳ್ಳೇದು. ಜೀರ್ಣಶಕ್ತಿ ಕೆಡತಕ್ಕಂಥದ್ದು ಸರ್ವೇ ಸಾಮಾನ್ಯ. ಚಳಿಗಾಲ ಬಂತು ಅಂದ್ರೆ ಜಠರಾಗ್ನಿ ತನ್ನ ಪ್ರದೀಪ್ತತೆಯನ್ನ ಕಡಿಮೆ ಮಾಡತಕ್ಕಂಥದ್ದು